ನಮಸ್ತೆ ಅಹೋರಾತ್ರ, ಇಲ್ಲಿ ರೈತ ಮಾತಾಡ್ತಾ ಇದ್ದೀನಿ ಚಿಕ್ಕಮಂಗ್ಳೂರಿಂದ. ನಮ್ಮ ಮನೆಯಲ್ಲಿ ಎರಡು ಮಾವಿನ ಮರ ಇದೆ ನಮ್ಮ ತೋಟದಲ್ಲಿ ದೊಡ್ಡದು. ಅದ್ರಲ್ಲಿ ತುಂಬಾ ಮಾವಿನ ಹಣ್ಣು ಬಿಡುತ್ತೆ. ನಮ್ಮ ಮನೆಯಲ್ಲಿ ಇಳ್ಕೊಂಬರ್ರಿ ಕೆಡ್ಕೊಂಬರ್ರಿ ಅಂದ್ರೂ ಕೆಡವಿಲ್ಲ. ನೀವೇ ಪ್ರೇರೇಪಣೆ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಬಿಟ್ಟಿದೀವಿ, ಎಲ್ಲ ತಿಂದಾಕಿದೆ. ಸುಮಾರು 1000 ಮೇಲಿತ್ತು, ಎಲ್ಲ ತಿಂದಾಕಿದೆ. ಈ ವರ್ಷದಿಂದ ಪ್ರಾಣಿ ಪಕ್ಷಿಗಳಿಗೆ ಬಿಡ್ತಾ ಇದೀವಿ. ಇದಕ್ಕೆಲ್ಲ ನೀವೇ ಕಾರಣ. ನೋಡು, ಅವ್ರ ಹತ್ರ ಎಲ್ಲ ತಿಂದಿದೆ, ಪ್ರಾಣಿಗಳು ಪಕ್ಷಿಗಳು ಎಲ್ಲ ತಿಂದಾಕಿದೆ. ಮರ ತುಂಬಾ ಚೆನ್ನಾಗಿದೆ, ಎರಡು ಮರ ಇದೆ ದೊಡ್ಡದು. ಈ ಮರನ ಕಡಿಬೇಕು ಅಂದ್ರು. ಪಕ್ಕದಲ್ಲಿ ಅಡಕೆ ತೆಂಗು ತೋಟ ಮಾಡಿದ್ರು ನಮ್ಮ ಮನೆಯಲ್ಲಿ, ಕಡಿಬೇಕು ಇದನ್ನ ಅಂದ್ರು. ಆದ್ರೂ ಕಡಿಯಕ್ ನಾವು ಬಿಟ್ಟಿಲ್ಲ, ಬಿಡೋದು ಇಲ್ಲ. ಮಲಗುಬಾ ಹಣ್ಣು ಆ ರಾತ್ರ ಇದು. ಈ ಕಡೆ ಮರ ಬಿಲ್ಪಸನ್ನು ಪ್ರಾಣಿ ಪಕ್ಷಿಗಳಿಗೆ ಬಿಟ್ಟಿದೀವಿ, ಎಲ್ಲ ತಿಂದಿದಾವೆ. ನೀರ್ ಹರಿತಾ ಇದೆ. ಅಡಕೆ ತೆಂಗು ಮಾಡಕ್ಕೆ ಕಡಿಬೇಕು ಅಂದ್ರು ಕಡ್ದಿಲ್ಲ, ಕಡಿಯಲ್ಲ. ಮನ್ಸು ಮುಟ್ಬಿಟ್ಟೆ ಕಣ ನೀನು, ಹೃದಯ ತಟ್ಟುಬಿಟ್ಟೆ ಕಣ ನೀನು, ಕಣ್ಣೀರು ಹರಿಸ್ಬಿಟ್ಟೆ ಕಣ ನೀನು. ಯಾವನ ಇವನ ಅಹೋರಾತ್ರ ನಿಮ್ಮ ಮನಸ್ಸುಗಳನ್ನ ಕದಿಯುವಂತಾಗಿದ್ದಾನೆ. ಆ ಮರದ ಹಣ್ಣನ್ನು ಪ್ರಾಣಿಗಳಿಗೆ ಬಿಡುವ ಮಾತಿದೆಯಲ್ಲನೋ, ಎಷ್ಟು ದೊಡ್ಡ ಮಾತು ಅದು. ಆ ಮರನೇ ನಿಮ್ಮನ್ನು ಇನ್ನೊಂದು ವರ್ಷಕ್ಕೆ ಭಿಕ್ಷೆ ಬಿಡುತ್ತೆ. ನನ್ನ ಹಣ್ಣು ತಿನ್ನರಪ್ಪ, ನನ್ನ ಕಾಪಾಡಿದಿರಿ, ತಿನ್ನರಪ್ಪ ತಿನ್ನರಪ್ಪ ಅಂತ ಕೇಳ್ಕೊತೀನಿ. ಅಷ್ಟು ಮರಕ್ಕೆ ಕಣ್ಣೀರು ಬರೆಸ್ಬಿಡ್ತೀಯಲ್ಲೋ ನಿನ್ನ ಭಾವನೆಗಳಿಂದ. ಪ್ರಾಣಿ ಪಕ್ಷಿಗಳಿಗೆ ಹಣ್ಣುಗಳನ್ನು ಬಿಡೋದು ಅಂದರೆ ಅರ್ಥ ಗೊತ್ತೇನೋ ನಿನಗೆ? ಮನುಷ್ಯರ ಥರ ಸ್ವಾರ್ಥಿ ಅಲ್ವೋ ಪ್ರಾಣಿ ಪಕ್ಷಿಗಳು? ತಿಂದು ವಾಟೆಯನ್ನು ದೂರ ತಗೊಂಡೋಗಿ ಎಸೆಯತ್ತೆ, ಅಲ್ಲಿ ಮರಿಗಳಾಗತ್ತೆ ಅನ್ನೋ ಮರದ ಆಸೆನ ಅದು ನೆರವೇರಿಸುತ್ತೆ. ಮನುಷ್ಯನ ಥರ ಅದನ್ನು ಡಸ್ಟ್ಬಿನ್ಗೆ ಹಾಕಿ ಕೊಳೆಯುವಂತೆ ಮಾಡುವುದಿಲ್ಲ ಕಣ. ಬೀಜದ ಹರಡುವಿಕೆಗೆ ಪ್ರಾಣಿ ಪಕ್ಷಿಗಳನ್ನು ಬಳಸುತ್ತೆ ಮರಗಳು. ಮನುಷ್ಯನನ್ನು ಅದೇ ರೀತಿ ನಂಬಿ ಮೋಸ ಹೋಗುತ್ತೆ ಮರಗಳು. ನಿನ್ನ ಮನಸ್ಸಿನ ಈ ಭಾವನೆಗಳಿಗೆ ಶಿರಸ ಮನಸ ವಚಸ ಅಭಿನಂದನೆಗಳು, ಅಭಿವಂದನೆಗಳು ಕಣ. ತುಂಬ ಖುಷಿಯಾಯಿತು ನಿನ್ನ ಮಾತು. ಮಾತಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿದೀಯಾ ನೀನು, ನಾನು ಕಡಿಯೋದಿಲ್ಲ ಕಡಿಯೋದಿಲ್ಲ ಅಂತ. ಬಾ, ನಿನ್ನ ಫೋಟೋ ಕೂಡ ಹಾಕಿಲ್ಲ, ಹಾಕೋ. ನಿನ್ನ ಫೋಟೋ ಜೊತೆಗೆ ಹಾಕ್ತೀನಿ ಇದನ್ನು. ಧನ್ಯವಾದ ಅಹೋರಾತ್ರ.